ಜಾತಿ ಸರ್ವೆ ಮಾಡಬೇಕು ಅಂತ ಕಾಂಗ್ರೆಸ್ ಪಕ್ಷ ಬಲವಾಗಿ ಪ್ರತಿಪಾದಿಸಿತು. ನಾವು ಆಯ್ಕೆ ಆದರೆ ರೈತರ ಸಾಲವನ್ನು ಮನ್ನಾ ಮಾಡ್ತೇವೆ ಅಂತ ಏನು ಸ್ಪಷ್ಟವಾಗಿ ಹೇಳಿತ್ತು. ಅದೇ ರೀತಿ ಜಾತಿಯ ಸರ್ವೆಯನ್ನು ಮಾಡಿಸ್ತೇವೆ ನಾವು, ಅದರ ಜೊತೆಗೆ ಯಾವ್ಯಾವ ಜಾತಿಗೆ ಯಾವ ಹಕ್ಕುಗಳು ಸಿಗಬೇಕು ಅದನ್ನು ಸರಿಯಾದ ಪ್ರಮಾಣದಲ್ಲಿ ತಲುಪಿಸುವ ಕೆಲಸವನ್ನು ನಾವು ಮಾಡ್ತೇವೆ ಅಂತ ಹೇಳಿತ್ತು. ಅದು ಈ ಚುನಾವಣೆ ಮೇಲೆ ಎಷ್ಟು ಪ್ರಭಾವ ಬೀರಿದೆ ಅನಿಸುತ್ತೆ. ಕರ್ನಾಟಕ ಜಾತಿ ಸರ್ವೆಯನ್ನು ಮಾಡಿಸಿದರೂ ಸಹಿತ ಆ ಡಾಟಾ ರಿಲೀಸ್ ಮಾಡದೇ ಇರೋದು ಕರ್ನಾಟಕಕ್ಕೆ ನಿಜವಾಗಲು ಹೊಡೆತ ಬಿತ್ತು ಅಂತ ಅನ್ಸುತ್ತೆ ನಿಮಗೆ? ಅಲ್ಲ, ಕರ್ನಾಟಕದಲ್ಲಿ ಅದು ಹೊಡೆತ ಬಿದ್ದಿರೋದು ನಿಜ. ಅದಕ್ಕೆ ಕಾರಣ ಸೋಷಿಯಲ್ ಇಂಜಿನಿಯರಿಂಗ್ನ ಕರ್ನಾಟಕದಲ್ಲಿ ಸರಿಯಾಗಿ ಮಾಡಲಿಲ್ಲ ಅವರು. ಇವ್ರು ಏನಾಗ್ಬಿಟ್ಟಿದೆ ಈಗ ನೋಡಿ, ಅಧಿಕಾರ ಭಾರತದಲ್ಲಿ ತುಂಬ ಮೇಲ್ಜಾತಿಯವರಿಂದ ಮಧ್ಯಮ ಜಾತಿಯವ್ರಿಗೆ ಬಂತು. ಆ ಮಧ್ಯಮ ಜಾತಿಯವ್ರಿಗೆ ಬಂದ ಅಧಿಕಾರದ ಪಾಲನ್ನು ತಳ ಸಮುದಾಯಗಳಿಗೆ ಬಿಟ್ಕೊಡ್ಲಿಕ್ಕೆ ಇವರು ಯಾರೂ ರೆಡಿ ಇಲ್ಲ. ಇಲ್ಲಿ ದೊಡ್ಡ ಸಮಸ್ಯೆ ಆಗಿರೋದು ಇವತ್ತು ಕರ್ನಾಟಕದಲ್ಲಿ. ಇವತ್ತೂ ಒಬ್ಬ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಮೈಸೂರಿಂದ ಒಬ್ಬ ಕುಂಬಾರ ಹುಡುಗ ಬೆಂಗಳೂರಿಗೆ ಬಂದಿದ್ದ. ಅವನಿಗೆ ವಿಧಾನಸೌಧ ಒಳಗೆ ಹೋಗ್ಬೇಕು. ಕುಂಬಾರ ಹುಡುಗ, ಹಿಂದುಳಿದ ವರ್ಗದ ಕುಂಬಾರ ಹುಡುಗ ಅವನು. ಯಾಕೆಂದರೆ ಅವನು ವಿಧಾನಸೌಧ ಒಳಗೆ ಹೋಗಲಿಕ್ಕೆ ಪಾಸ್ ತೊಗೊಳಕ್ಕೆ ಆಗ್ತಾಯಿಲ್ಲ. ಅವನು ಎಮ್ ಎ ಪಿ ಎಚ್ ಡಿ ಮಾಡಿದ್ದಾನೆ. ಅವನು ನನಗೆ ಫೋನ್ ಮಾಡ್ದ, ಸರ್ ನಾನೀಗ ವಿಧಾನಸೌಧಕ್ಕೆ ಹೋಗ್ಬೇಕು, ನನಗೆ ಯಾರೂ ಇಲ್ಲ ಸರ್ ಇಲ್ಲಿ, ನನಗೇನಾದ್ರು ಮಾಡಿ ಒಂದು ಪಾಸ್ ವ್ಯವಸ್ಥೆ ಮಾಡಿ ಅಂತ. ನಾನು ಪಾಸ್ ವ್ಯವಸ್ಥೆ ಮಾಡದೆ ಹೋದ ಅವನು. ಬಟ್ ನಾನು ಭಾಳ ಬೇಜಾರಾಯ್ತು ನನಗೆ. ಯಾಕೆಂದರೆ ಕುಂಬಾರ ಸಮುದಾಯದಂಥ ಒಂದು ಜಾತಿಯ ಹುಡುಗ ಒಬ್ಬ ಪಿ ಎಚ್ ಡಿ ಮಾಡಿರೋನು ವಿಧಾನಸೌಧದ ಒಳಗೆ ಹೋಗ್ಲಿಕ್ಕೆ ಅವನಿಗೆ ಆಗ್ತಾಯಿಲ್ಲ. ಯಾಕೆಂದರೆ ಅವನು ಸಮುದಾಯದ ಪ್ರತಿನಿಧಿ ಯಾರೂ ಇಲ್ಲ, ರಾಜಕೀಯ ಪ್ರಾತಿನಿಧ್ಯನೇ ಇಲ್ಲ ಅವ್ರಿಗೆ. ಒಬ್ಬ ಕುಂಬಾರನಿಗಾಗಲಿ, ಒಬ್ಬ ಮಡಿವಾಳನಿಗಾಗಲಿ, ಒಬ್ಬ ಕ್ಷೌರಿಕನಿಗಾಗಲಿ, ಹ್ಞೂ ಅನಸೂಯಮ್ಮ ಕುಂಬಾರ ಜಾತಿಗೆ ಸೇರಿದವರು, ಒಬ್ಬ ಕ್ಷೌರಿಕನಿಗಾಗಲಿ, ಈ ಥರ ಎಷ್ಟು ನೂರಾರು ಜಾತಿಗಳಿದ್ದಾವೆ. ಈ ಸೋಷಿಯಲ್ ಇಂಜಿನಿಯರಿಂಗ್ನ ಕರ್ನಾಟಕದಲ್ಲಿ ಯಾರೂ ಮಾಡ್ತಾ ಇಲ್ಲ. ಕಾಂಗ್ರೆಸ್ ಏನು ಭ್ರಮೆಯಲ್ಲಿದೆ ಅಂತಂದರೆ, ಈಗ ಏನೋ ಒಂದು ಹಿಂದುಳಿದ ವರ್ಗ ಅಹಿಂದ ಅಂತ ಅವ್ನು ಮಾಡಿದ್ರು. ಅಹಿಂದ ಅಂದರೆ ಎರಡು ಮೂರು ಜಾತಿಯವರು ಸೇರಿದ್ರೆ ಅಹಿಂದ ಆಗಲ್ಲ. ಈ ಸಮುದಾಯಗಳೇನಿದ್ದಾವೆ, ತಳ ಸಮುದಾಯಗಳು, ಅವಮಾನಿತ ಸಮುದಾಯಗಳು, ತಬ್ಬಳಿ ಸಮುದಾಯಗಳು, ಇವುಗಳನ್ನು ಗುರುತಿಸೋ ಕೆಲಸನ ಯಾರು ಮಾಡಿ? ನನಗೆ ಭಾಳ ಆಶ್ಚರ್ಯ ಆಯಿತು. ಯು ಪಿನಲ್ಲಿ ಇವರೆಲ್ಲ ಹಿಂಗೆ ಅಖಿಲೇಶ್ ಎಲ್ಲ ಸೇರಿಕೊಂಡು ಈ ಥರ ಸಮುದಾಯಗಳ ಗುರುತಿಸಿ ಅವರಿಗೆ ಟಿಕೆಟ್ ಕೊಟ್ಟು ಅವ್ರನ್ನ ಮಾಡಿದ್ದಾರೆ ಅಂತ. ಇದನ್ನು ಮಾಡದೆ ಹೋದರೆ ಈಗ ಜಾತಿ ಸಮೀಕ್ಷೆ ಇದೆಯಲ್ಲ, ಜಾತಿ ಸಮೀಕ್ಷೆನೂ ಅಷ್ಟೇ. ಜಾತಿ ಸಮೀಕ್ಷೆ ಮಾಡಿ ಸುಮ್ಮನೆ ಇಟ್ಕೊಳ್ಳೋದಲ್ಲ. ಈಗ ಮೊನ್ನೆ ಇವರು ಇದಕ್ಕೆ ನಾನು ಸುಮ್ಮನೆ ಅಪ್ರಸ್ತುತನೇನೋ ಗೊತ್ತಿಲ್ಲ, ಮೊನ್ನೆ ಟಿಕೆಟ್ ಕೊಟ್ರಲ್ಲ ಕೌನ್ಸಿಲ್ಗೆ. ಕೌನ್ಸಿಲ್ ಇರೋದೇನೆ ಯಾರು ನೇರ ಚುನಾವಣೆಯಲ್ಲಿ ನಿಂತು ಗೆದ್ದು ಬರಲಿಕ್ಕಾಗಲ್ವೋ ಅಂಥ ಸಮುದಾಯಗಳಿಗೆ, ಅಂಥ ಕ್ಷೇತ್ರಗಳ ಪ್ರಾವೀಣ್ಯತೆ ಪಡೆದಿರುವಂಥವ್ರಿಗೆ, ಪ್ರತಿಭಾವಂತರಿಗೆ ಅಲ್ಲಿ ಅವಕಾಶ ಕೊಟ್ಟು ಅವರ ಅಭಿಪ್ರಾಯಗಳನ್ನ ತಗೊಂಡು ಸರ್ಕಾರ ಮುನ್ನಡಲಿಕ್ಕಾಗಿ ಮೊನ್ನೆ 11 ಜನಕ್ಕೆ ಇವರು ಎಲ್ಲ ಪಕ್ಷದವರು ಟಿಕೆಟ್ ಕೊಟ್ಟಿದ್ದಾರೆ. ಅದೇ ಒಕ್ಕಲಿಗರು ಕೊಟ್ಟಿದ್ದಾರೆ, ಅದೇ ಲಿಂಗಾಯತರು ಕೊಟ್ಟಿದ್ದಾರೆ. ತಳ ಸಮುದಾಯದವ್ರು ಒಬ್ಬರು ಒಂದು ಪಕ್ಷಕ್ಕೂ ಕಾಣಲಿಲ್ವಾ? ಹಾಂ, ಸಮಾಜವಾದದ ಹಿನ್ನೆಲೆ ಹೇಳ್ತಕ್ಕಂಥ ಕರ್ನಾಟಕದ ಮುಖ್ಯಮಂತ್ರಿಯವರಿಗೆ ತನ್ನ ಮಗನೇ ಅವರು ಮತ್ತೆ ಅಲ್ಲಿ ಎಮ್ ಎಲ್ ಸಿ ಮಾಡಬೇಕಾಗಿ ಬಂತು. ಯಾಕೆ ಉಳಿದವ್ರು ಕಾಣಲಿಲ್ಲ ಅವ್ರಿಗೆ? ಸೋಷಿಯಲ್ ಇಂಜಿನಿಯರಿಂಗ್ ಅಂದರೆ ಏನು ಹಾಗಾದರೆ? ಸೋಷಿಯಲ್ ಜಸ್ಟಿಸ್ ಅಂದರೆ ಏನು ಹಾಗಾದರೆ? ಅಂದರೆ ಕರ್ನಾಟಕದಲ್ಲಿ ಈ ಹಿನ್ನಡೆ ಆಗಲಿಕ್ಕೆ ಇದು ಕಾರಣ ಅಂತ ಅನಿಸುತ್ತೆ ನನಗೆ. ಯಾಕೆ ನಾವು ಈ ಚುನಾವಣೆಯಲ್ಲಿ ತುಂಬ ಓಡಾಡ್ದು ಇಡೀ ರಾಜ್ಯಾದ್ಯಂತ. ಬಟ್ ನನಗೆ ಗೊತ್ತಾಗಿದ್ದೇನಪ್ಪ ಅಂತಂದರೆ, ಎಲ್ಲ ಸಮುದಾಯಗಳಲ್ಲಿರ್ತಕ್ಕಂಥ ಈ ಥರ ತಬ್ಲಿ ಸಮುದಾಯಗಳು ಅವರು ಪ್ರತ್ಯಕ್ಷವಾಗೋ ಪರೋಕ್ಷವಾಗೋ ಬಿ ಜೆ ಪಿ ಪರವಾಗಿದ್ದಂಥ ವಾತಾವರಣ ನನಗೆ ಕಾಣಿಸ್ತಾ ಇತ್ತು. ಅವ್ರ ಹತ್ರ ಮಾತಾಡಿದಾಗ, ಮತ್ತೊಂದು ಮಾಡಿದಾಗ, ಒಬ್ಬ ನಾನು ಬೆಳಗಾಮಿಗೆ ಹೋದಾಗ ಒಬ್ಬನ ಹತ್ರ ಮಾತಾಡಿದಾಗ, ಅವರು ಒಬ್ಬ ಯಾವುದೋ ಒಂದು ಕೋಲಿ ಸಮಾಜದವರು ಏನೋ ಅವರು, ಅವ್ರು ಹೇಳ್ತಾ ಇದ್ರು, ನೋಡಿ ಸರ್, ಕೋಲಿ ಸಮಾಜದವ್ರನ್ನ ಬಿ ಜೆ ಪಿಯವರು ಕರೆದು ನಮಗೆ ರಾಜ್ಯಸಭಾ ಮೆಂಬರ್ ಮಾಡಿದರು. ಪಾಪ ಅವ್ರು ಯಾರೋ ತೀರೋಗ್ಬಿಟ್ರಂತೆ. ಇನ್ನು ಇದು ಮಾಡ, ಅವ್ರ ಹೆಸರೇನೋ ಮರ್ತಾ ಇತ್ತು ನನಗೆ, ರಾಯಚೂರಿನವರು. ಆದರೆ ಕಾಂಗ್ರೆಸ್ನವ್ರು ನಮ್ಮ ಕಡೆ ತಿರುಗು ನೋಡ್ತಾ ಇಲ್ವಲ್ಲ ಅಂತ ಅವರು. ಗ್ಯಾರಂಟಿಗಳು ಸದಾಕಾಲ ಚುನಾವಣೆಯಲ್ಲಿ ಗೆಲ್ಲೋಕೆ ಅದು ಪಾಸ್ ಅಲ್ಲ. ಅಲ್ಲ, ಒಂದು ಪ್ರಶ್ನೆ ಬರುತ್ತಲ್ಲ ಸರ್, ಕಾಂಗ್ರೆಸ್ ಅಖಿಲೇಶ್ ಸಿಂಗ್ ಅವರು, ಅಖಿಲೇಶ್ ಯಾದವ್ ಅವ್ರು ಗ್ಯಾರಂಟಿಗಳನ್ನ ಕೊಡಲಿಲ್ಲ ಅವ್ರು ಗೆದ್ದಿರೋದ್ರಲ್ಲಿ. ಈಗ ಸದ್ಯದಲ್ಲೇ ಚುನಾವಣೆಗೆ ಉತ್ತರ ಪ್ರದೇಶ ವಿಧಾನಸಭಾ ಚುನಾವಣೆಗಳು ಬರುತ್ತೆ, ಮಹಾರಾಷ್ಟ್ರದಲ್ಲೂ ಕೂಡ ವಿಧಾನಸಭಾ ಚುನಾವಣೆಗಳು ತುಂಬ 4-5 ತಿಂಗಳು ದೂರದಲ್ಲಿದ್ದಾವೆ. ಸರ್, ಇಲ್ಲಿ ಒಂದು ಪ್ರಶ್ನೆ ಬರುತ್ತಲ್ಲ ಸರ್, ಕರ್ನಾಟಕದೇ ಮಾತಾಡೋಣ ಅಂತ. ಈಗ ಗ್ಯಾರಂಟಿಗಳು ತುಂಬ ಸಲ ಕೊಡೋದಿಲ್ಲ, ಕೆಲವು ಬಾರಿ ಆಕರ್ಷಣೆ ಒಳಪಡಬಹುದು, ಅದನ್ನು ಈಗಾಗಲೇ ಕಾಂಗ್ರೆಸ್ ಪಡೆದುಕೊಂಡಿದೆ ಅಂತ ಹೇಳ್ಬೋದು. ಆದರೆ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಇತ್ತಲಾಗ ಬಲಾಢ್ಯ
ಏನು ಜಾತಿಗಳದ ಅದರ ಬೆಂಬಲವನ್ನು ಪಡೆಯುವಲ್ಲಿ ಫಲವಾಗಿದೆ. ಲಿಂಗಾಯತರು ಅವ್ರ ಪರವಾಗಿಲ್ಲ, ಒಕ್ಕಲಿಗರು ಅವ್ರ ಪರವಾಗಿಲ್ಲ, ಅಟ್ ಲೀಸ್ಟ್ ಹಿಂದುಳಿದ ಜಾತಿಗಳ ಒಂದು ಸಮೀಕರಣ ಮಾಡಿಕೊಂಡು ಅದರಲ್ಲಾದರೂ ಗೆಲುವು ಸಾಧಿಸಬೇಕಾಗಿತ್ತು. ಅದೇ ಮುಖವಾಡವನ್ನು ಇಟ್ಕೊಂಡು ನಾಯಕರಾಗಿ ಸಿದ್ದರಾಮಯ್ಯನವರು ಎಲ್ಲರಿದ್ರಿಗೆ ಅವ್ರು ತೋರಿಸ್ತಾ ಇದ್ದಾರೆ. ಬಟ್ ಅದನ್ನು ಮಾಡುವಲ್ಲಿ ವಿಫಲವಾಗ್ತಾ ಇದೆ ಅದು. ಅಂದರೆ ಸಿದ್ದರಾಮಯ್ಯ ಅವರಿದ್ದರೆ ಅವ್ರ ಮನೆಯಾಗ ಅವ್ರ ಮಗ ಮುಖ್ಯಮಂತ್ರಿ ಇದ್ದ ಹಾಗೇನೆ, ಅವರನ್ನು ಎಮ್ ಎಲ್ ಸಿ ಮಾಡೋ ಅವಶ್ಯಕತೆ ಏನಿತ್ತು? ಪಕ್ಷದಲ್ಲಿ ದುಡಿದಂಥ ಹಲವಾರು ಜನರು ಇದ್ದರು. ಅವರಿಗೆ ತಾವು ನಿವೃತ್ತಿ ಆದ ನಂತರ ಬೇಕಾದ್ರೆ ಅವ್ರ ಕ್ಷೇತ್ರ ಅವ್ರ ಮಗನ ಕೊಡಲಿ. ದೇಶದಲ್ಲಿ ಒಂದು ಸಂಪ್ರದಾಯ ಇದೆ, ನಾನು ದುಡಿಯೋದೆಲ್ಲ ನನ್ನ ಮಗನಿಗೆ ಅಂತ, ಡಾಕ್ಟರ್ ಆದವ ತನ್ನ ಮಗನ ಡಾಕ್ಟರ್ ಆಗಕ್ಕೆ ಇಷ್ಟಪಡ್ತಿರ್ಬೇಕು, ಅವ್ರು ಅದನ್ನು ಮಾಡಲೇಬೇಕಾದ್ರೆ ಬೇಡನ್ನಲ್ಲ. ಆದರೆ ತಾನೇ ಇದ್ದಾಗ ಅವರನ್ನು ಎಮ್ ಎಲ್ ಸಿ ಮಾಡೋ ಅವಶ್ಯಕತೆ ಏನಿತ್ತು? ಈ ಮಟ್ಟದ ಅರ್ಜೆನ್ಸಿ ಏನು ಕಂಡುಬರ್ತದೆ? ಯಾಕಂದ್ರೆ ರಾಜ್ಯದಲ್ಲಿ ನಾವು ಈಗಾಗಲೇ ಹಾಸನ ಕಿಂಗ್ಡಮ್ ಬಗ್ಗೆ ನೋಡ್ತಾ ಇದ್ದೀವಿ, ಪ್ರಜ್ವಲ್ ಸೋತಿದ್ರ ಬಗ್ಗೆ ನಾವು ಈಗ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಬಟ್ ಇನ್ನೂ ಕಿಂಗ್ಡಮ್ಗಳು ಭಾಳ ಇದಾವೆ. ಕನಕಪುರ ಕಿಂಗ್ಡಮ್ ಇದೆ, ಬೆಳಗಾಮಲ್ಲಿ ಕಿಂಗ್ಡಮ್ ಆಗ್ತಾ ಇದೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಬಂದು ರಾಜಕೀಯಕ್ಕೆ 10 ವರ್ಷ ಆಗಿಲ್ಲ, ಆಗಲೇ ಅವರ ತಮ್ಮ ಎಮ್ ಎಲ್ ಸಿ ಇದ್ದಾರೆ, ಮಗನ ಎಂ ಪಿ ಟಿಕೆಟ್ ತೊಗೊಂಡಿದ್ದಾರೆ, ಗೋಕಾಕ್ ಕಿಂಗ್ಡಮ್ ಇದೆ, ಎಷ್ಟು ಕಿಂಗ್ಡಮ್ಗಳು, ಬಳ್ಳಾರಿ ಕಿಂಗ್ಡಮ್ ಅನ್ನು ನೋಡಿದ್ದೇವೆ ನಾವು ಈಗಾಗಲೇ. ಈ ರೀತಿ ಹಾಸನ ಕಿಂಗ್ಡಮ್ ಈಗ ಅದನ್ನೇ ನಿಮ್ಮ ಅದರಿಂದ ನೀವು ಬೆನ್ನತ್ತಿದ್ದೀರಾ ಸಹಿತ. ಈಗ ಇಷ್ಟೆಲ್ಲ ಬೆಳವಣಿಗೆ ಇದು ರಾಜ್ಯದ ರಾಜಕೀಯಕ್ಕದು ಉತ್ತಮ ಇದು ಅನ್ಸುತ್ತೆ? ನಾವೇನು ಬಿಹಾರ ಉತ್ತರ ಪ್ರದೇಶ ಮಾಡ್ಲಿಕ್ಕೆ ಕೊಟ್ಟಿದ್ದೇವೆ ನಮ್ಮ ರಾಜ್ಯವನ್ನು? ಈಗ ಮಂತ್ರಿಗಳ ಮಕ್ಕಳು ಕೊಟ್ಟರು ಒಂದು. ಎರಡನೇದಾಗಿ ಪರ್ಟಿಕ್ಯುಲರ್ ಕೋಲಾರದ ವಿಚಾರ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಕೋಲಾರದಲ್ಲಿ ಸುಮಾರು 300,000 ಹೆಚ್ಚು ಬಲಗೈನ ಓಟುಗಳಿದ್ದಾವೆ. ದಲಿತರಲ್ಲಿ ಬಲಗೈನ ಓಟು 300,000 ಹೆಚ್ಚು ಓಟಿದೆ. ಅಲ್ಲಿ ಎಡಗೈ ಓಟಿರೋದು ಅಬ್ಬಬ್ಬ ಅಂದರೆ ಒಂದು 60-70 ಲಕ್ಷ ಇದೆ ಅಂತ ಹೇಳ್ತಾರೆ ಅವರು. ಆದರೆ ಸ್ವಾತಂತ್ರ್ಯ ನಂತರ ಭಾರತದಲ್ಲಿ ಇದುವರೆಗೆ ಒಬ್ಬನೇ ಒಬ್ಬ ಬಲಗೈ ನನಗೆ ಟಿಕೆಟ್ ಕೊಟ್ಟಿಲ್ಲ ಅಲ್ಲಿ. ಇವರಿವರ ಹೊಂದಾಣಿಕೆ ಕಾರಣಕ್ಕಾಗಿ ಅಲ್ಲಿ ಬೋವಿಗಳಿಗೆ ಕೊಡ್ತಾರೆ, ಇಲ್ಲಾದರೆ ಎಡಗೈನರಿಗೆ ಕೊಡ್ತಿದ್ದಾರೆ. ಈ ಸಾರಿ ಆ್ಯಕ್ಚುಲಿ ಅಲ್ಲಿ ಬಲಗೈನರಿಗೆ ಟಿಕೆಟ್ ಕೊಟ್ಟಿದ್ದಾರೆ, 100% ಗೆಲ್ಲೋ ಸೀಟ್ ಅದು, 100% ಗೆಲ್ಲೋ ಸೀಟ್ ಅದು. ಹೌದು, ಕಾಂಗ್ರೆಸ್ ಮಾಡಿ ತಪ್ಪೇನಪ್ಪ ಅಂದರೆ, ಒಂದು ಅಲ್ಲಿ ಗುಲ್ಬರ್ಗದಲ್ಲಿ ಖರ್ಗೆಯವರು ಅವ್ರ ಅಳಿಯನ್ನು ಕೊಟ್ಟರು, ಇನ್ನೊಂದನ್ನು ಮಾದೇವಪ್ಪನವರು ಅವ್ರ ಮಗನ ಕೊಟ್ಟರು. ಇಲ್ಲಿ ಇರೋದು 4 ಸೀಟಲ್ಲಿ 5 ಸೀಟು ಬಿಜಾಪುರದಲ್ಲಿ, ಬಿಜಾಪುರ ಸೇರಿ ಇವರು ಒಂದು 3 ಇವ್ರಿಗೆ ಕೊಟ್ಬಿಟ್ರು, ಯಾರು ಬಲಗೈನವ್ರಿಗೆ. ಇನ್ನು 2 ಆದರೂ ಇವ್ರಿಗೆ ಕೊಡಬೇಕಲ್ಲ ಎಡಗೈ. ಹಾಗಾಗಿ ಅನಿವಾರ್ಯವಾಗ ಅಲ್ಲ ಒಬ್ಬನ ಹಾಕಿದ್ರು ಸಮಾಧಾನ ಮಾಡೋಕ್ಕಾಗಿ. ಗೆಲ್ಲೋದು ಸೋಲೋದು ಪ್ರಶ್ನೆ ಆಗಲಿಲ್ಲ ಅವರಿಗೆ. ಟೋಟಲಿ ಅನ್ಸೈಂಟಿಫಿಕ್ ಅನ್ಜಸ್ಟಿಫೈಡ್ ಕೆಲಸ ಇದು. ಹಾಗಾಗಿ ದೇ ಲಾಸ್ಟ್ ಕೋಲಾರ. ಯಾ, ನಿಜವಾಗ್ಲು ಕರ್ನಾಟಕದಲ್ಲಿ ಕಾಂಗ್ರೆಸ್ ತಾನು ಮಾಡಿಕೊಂಡ ತಪ್ಪಿನಿಂದಾಗಿ ಕನಿಷ್ಠ 5-7 ಸ್ಥಾನಗಳನ್ನು ಕಳೆದುಕೊಂಡಿದೆ ಸಹಜವಾಗಿ. ಕರ್ನಾಟಕದ ರಾಜಕೀಯಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಬಹಳ ಮುಖ್ಯವಾದ ವಿಚಾರನ ನಾವು ನೆನಪಿಗೆ ತಗೋಬೇಕು. ಈ BJP ರಾಜಕೀಯ ಮಾಡ್ತಾ ಬಂದಿರೋದು ದೊಡ್ಡ ಪ್ರಬಲವಾದ ಜಾತಿಗಳನ್ನು ತೆಕ್ಕೆಗೆ ತಗೊಂಡು ಉಳಿದಂಥ ಆಟ ಆಡ್ಕೊಂಡು ಬರ್ತಾ ಇದೆ. ಅದು ಮನುವಾದಿ ಸಿದ್ಧಾಂತ, RSS ಸಿದ್ಧಾಂತ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ಬ್ರಾಹ್ಮಣರು ಟಾಪಲ್ಲಿ ಇದ್ದು ಕಂಟ್ರೋಲ್ ಮಾಡ್ತಾರೆ, ಆಮೇಲೆ ಬಲಾಢ್ಯ ಜಾತಿಗಳು ಕ್ಷತ್ರಿಯ ಅಂತ ಅನ್ಸ್ಕೊಳ್ಳುವಂಥ ಬಲಾಢ್ಯ ಜಾತಿಗಳನ್ನ ಇಟ್ಕೊತಾರೆ, ಉಳಿದವ್ರನ್ನೆಲ್ಲ ಕಾಲಾಳ್ಗಳ ಹತ್ರ ಬಳಸ್ತಾರೆ. ಕರ್ನಾಟಕದಲ್ಲಿ BJP ಆ ಸೂತ್ರ ಇದುವರೆಗೂ ವರ್ಕ್ ಆಗಿರಲಿಲ್ಲ. ಈ ಲೋಕಸಭಾ ಚುನಾವಣೆಯಿಂದ ಶುರುವಾಗಿ ಈ ಒಂದು ರಾಜಕೀಯ ಶುರುವಾಗ್ತಾ ಇದೆ. ಕರ್ನಾಟಕದಲ್ಲಿ ಲಿಂಗಾಯತರನ್ನ ಅವರು ಬಹುಮಟ್ಟಿಗೆ ಕಬ್ಜಾ ತಗೊಂಡಾಗಿತ್ತು, ಆದರೆ ಒಕ್ಕಲಿಗರು ಅವ್ರ ಹಿಡಿತಕ್ಕೆ ಸಿಕ್ಕಿರಲಿಲ್ಲ. ಇವೆರಡು ಪ್ರಬಲ ಜಾತಿಗಳು, ದಕ್ಷಿಣ ಕರ್ನಾಟಕದಲ್ಲಿ ಒಕ್ಕಲಿಗರ ಪ್ರಾಬಲ್ಯ, ಉತ್ತರ ಕರ್ನಾಟಕದಲ್ಲಿ ಲಿಂಗಾಯತರ ಪ್ರಾಬಲ್ಯ. ಇವೆರಡೂ ಜಾತಿಗಳು ಕಬ್ಜಾ ತಗೊಳ್ಳಿಕ್ಕೆ ಅವ್ರ ಆಟ ಭಾಳ ಜೋರಾಗಿತ್ತು. ಈ JDS ಅವರು ಮಾಡ್ತಾ ಇರತಕ್ಕಂಥ, ಕರ್ನಾಟಕಕ್ಕೆ ಮಾಡ್ತಾ ಇರತಕ್ಕಂಥ ಉಪಕಾರದ ಭಾಗವಾಗಿ ಈಗ ಒಕ್ಕಲಿಗ ಮತ್ತು ಲಿಂಗಾಯತ ಓಟ್ಗಳನ್ನು ಮರ್ಜ್ ಮಾಡಿದ್ದಾರೆ. ಈ ಕಾಂಬಿನೇಷನ್ ಇದೆ, ಒಕ್ಕಲಿಗ ಮತ್ತು ಲಿಂಗಾಯತರು ಜೊತೆಗೆ ಆ್ಯಕ್ಚುಲಿ ಹಾಗೆ ನೋಡೋದಾದರೆ ರಾಜಕೀಯವಾಗಿ ಮತ್ತು ಸಾಮಾಜಿಕವಾಗಿ ಹಲವಾರು ವಿಷಯಗಳಲ್ಲಿ ಒಕ್ಕಲಿಗ ಲಿಂಗಾಯತ ಫೈಟ್ ಇದೆ. ಆದರೆ JDSನವರು BJPಯವರು ಮಾಡಿಕೊಂಡ್ರು ಮೈತ್ರಿ ಮತ್ತು ಈ ಕಾಂಬಿನೇಷನ್ ಇದೆ. ಬರುವ ದಿನಗಳಲ್ಲಿ ಕರ್ನಾಟಕದ ರಾಜಕಾರಣಕ್ಕೆ ಬಹಳ ಕೆಟ್ಟ ರೀತಿಯ ಪರಿಣಾಮವನ್ನು ಉಂಟು ಮಾಡುತ್ತೆ. ಅದು ಈಗಾಗಲೇ ಹಿಂದೂ ಧರ ಸರ್ ಏನು ಹೇಳ್ತಾ ಇದ್ರಲ್ಲ, ಇನ್ನು ಸಣ್ಣ ಪುಟ್ಟ ಜಾತಿಗಳು ಇವೆರಡೂ ಸೇರಿ ಒಂದು 20% ಅಥವಾ 17-18% ಜನಸಂಖ್ಯೆ ಆದರೆ ಉಳಿದ ಜನಸಂಖ್ಯೆಗಳೆಲ್ಲ ಏನಿದವಲ್ಲ ಇವುಗಳ ಮೇಲೆ ಈ ಕಾಂಬಿನೇಷನ್ ಸವಾರಿ ಮಾಡುತ್ತೆ. ಇದು ಬಹಳ ಕೆಟ್ಟ ಬೆಳವಣಿಗೆ ಆಗುತ್ತೆ, ಇದನ್ನು ನಾವು ಗಮನಕ್ಕೆ ತಗೋಬೇಕು ಅನಿಸುತ್ತೆ. 100% ಒಂದು ಯಾವುದೇ ಧ್ರುವೀಕರಣಕ್ಕೆ ಒಂದು ಪ್ರತಿ ಧ್ರುವೀಕರಣ ಇರ್ತದೆ, ಒಂದು ಕೌಂಟ್ರ್ ಪೋಲರೈಸೇಷನ್ ಅಂತ ಇರ್ತದೆ. ಅದರ ಸೋಷಿಯಲ್ ಇಂಜಿನಿಯರಿಂಗ್ನ ಕಾಂಗ್ರೆಸ್ಸು ಕೈಗೆ ತಗೊಂಡು ಬಹಳ ಕಳಕಳಿಯಿಂದ ನಿಜವಾದ ಉದ್ದೇಶದಿಂದ ಜೆನ್ಯೂನ್ನಾಗಿ ಮಾಡಿದರೆ ಅದಕ್ಕೂ ಕೂಡ ಒಂದು ಉತ್ತರ ಕಂಡುಕೋಬೋದು. ಸನ್ ಸ್ಟ್ರೋಕ್ ಆಗಿರುವ ಪಕ್ಷದಿಂದ ಅದನ್ನು ನಿರೀಕ್ಷಿಸ್ತಾರೆ,
ಎಲ್ಲರಿಗೂ ಪುತ್ರ ವ್ಯಾಮೋಹ ಇಷ್ಟಿದೆ ಅಂದರೆ ಅವ್ರ ಪುತ್ರಿ ಎಮ್ ಎಮ್ ಪಿ ಆಗ್ಬೇಕು 27 ವರ್ಷದವಳು, ಅಲ್ಲ ಬೀದರ್ದಲ್ಲಿ 26 ವರ್ಷದ ಸಾಗರ್ಗೆ ಟಿಕೆಟ್ ಕೊಡ್ತಾರೆ, ಇಲ್ಲಿ 31 ವರ್ಷದ ಮೃಣಾಲ್ ಅವ್ರಿಗೆ ಟಿಕೆಟ್ ಕೊಡ್ತಾರೆ, ಇವರು ಸಂಯುಕ್ತ ಪಾಟೀಲ್ ಅವ್ರಿಗೆ ಬಾಗಲಕೋಟೆಯಲ್ಲಿ ಟಿಕೆಟ್ ಕೊಡ್ತಾರೆ. ಅಂದರೆ ಪಕ್ಷದಲ್ಲಿ ದುಡಿದ, ಪಕ್ಷಕ್ಕಾಗಿ ದುಡಿದ ಬೇರೆ ಯಾವ ನಾಯಕರುಗಳು ಇವರು ಕಾಣೋದಿಲ್ವಾ? ತುಂಬ ಅಸಮಾಧಾನ ಇದೆ. ಬೇಸಿಕ್ಕಾಗಿ ಕಾಂಗ್ರೆಸ್ನ ಕಾರ್ಯಕರ್ತರ ಇಲ್ಲ ಸರ್, ಯಾರಿದ್ದಾರೆ ಲೀಡರ್ಗಳ ಪಾರ್ಟಿ. ಇದೇ ಕಾರಣಕ್ಕಾಗಿ ನೋಡಿ, ಯಾವ ವ್ಯಾಮೋಹ ಕೂಡ ಶಾಶ್ವತ ಅಲ್ಲ. ಅದೇ ಥರ ಪುತ್ರ ವ್ಯಾಮೋಹ ಕೂಡ, ಜಾತಿ ವ್ಯಾಮೋಹ ಕೂಡ. ಇದನ್ನು ನ್ಯಾಷನಲ್ ಲೆವೆಲಲ್ಲಿ ಇವತ್ತು ಮತದಾರ ಯಾವಾಗ ಚಾಲಕನ ಸ್ಥಾನಕ್ಕೆ ಕೂತ್ಕೊಳ್ತಾನೆ ಆಗ ಈ ಎಲ್ಲ ಕೊಚ್ಕೊಂಡೋಗುತ್ತೆ. ಇವತ್ತು ಹೆಂಗೆ ನ್ಯಾಷನಲ್ ಲೆವೆಲಲ್ಲಿ ಅದು ಕೊಚ್ಕೊಂಡೋಗಿದೆಯೋ ಆ ಥರ ಮತದಾರ ಡ್ರೈವಿಂಗ್ ಸೀಟಿಗೆ ಕೂತ್ಕೊಳ್ತಾನೆ, ಆಗ ಎಲ್ಲದನ್ನೂ ಎಲ್ಲ ಪಾಠನೂ ಕಲಿಸ್ಕೊಡ್ತಾನೆ. ಯಾವುದೇ ವ್ಯಾಮೋಹ ಶಾಶ್ವತ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.